ನಮಸ್ಕಾರ ವೀಕ್ಷಕರೇ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಅಪ್ಸ್ಟಾಕಲ್ಲಿ ಯಾವ ಥರ ನಾವು ಆರ್ಡರ್ನ ಪ್ಲೇಸ್ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಸೊ ಫಸ್ಟು ನನಗೆ ಎಲ್ಲವನ್ನು ವಾಚ್ ಲಿಸ್ಟ್ಗೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೀವೇನಾದರೂ ಯಾವುದಾದ್ರೂ ಒಂದು ಸ್ಟಾಕ್ಸನ್ನು ಆ್ಯಡ್ ಮಾಡಬೇಕಾದ್ರೆ ಇಲ್ಲಿ ಪ್ಲಸ್ ಐಕನ್ ಇದೆಯಲ್ಲ, ಇಲ್ಲೋಗಿ ನೀವು ಸರ್ಚ್ ಮಾಡಬೇಕು, ಮತ್ತು ಅದು ಬಂದು ಆ್ಯಡ್ ಆಗುತ್ತೆ ನಿಮ್ಮ ವಾಚ್ ಲಿಸ್ಟ್ಗೆ. ಸೊ ಈಗ ನಾವು ನೆಕ್ಸ್ಟ್ ಯಾವ ಒಂದು ಸ್ಟಾಕ್ಸ್ ಮೇಲೆ ನೀವು ಟ್ರೇಡ್ ಮಾಡಬೇಕಂತ ಅಂದ್ಕೊಂಡಿದ್ರೆ ಅದರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಈ ಥರ ನೀವು ಪ್ಲೇ ಲಿಸ್ಟ್ಗೆ ಆ್ಯಡ್ ಮಾಡ್ಕೊಂಡಿದ್ದೀನಿ ನನಗೆ ಒಂದೊಂದಾಗಿ. ಸೊ ಕ್ಲಿಕ್ ಮಾಡೋಣ. ನಿಮಗೆ ಈ ಥರ ಒಂದು ಸ್ಕ್ರೀನ್ ಕಾಣಿಸುತ್ತೆ, ಇಲ್ಲಿ ನೀವು ನಿಮ್ದು ಎಲ್ಲವನ್ನು ತೋರಿಸ್ತಾ ಹೋಗುತ್ತೆ. ಅದು 52 ವೀಕ್ ಹೈ, ಎಲ್ಲ ಸ್ಟಾಕ್ ರಿಲೇಟೆಡ್ ಎಲ್ಲ ಇನ್ಫಾರ್ಮೇಷನ್ ಇದರಲ್ಲಿರುತ್ತೆ. ಇಲ್ಲಿ ನಿಮ್ಮದು ಯಾವ ಟೈಮ್ ಫ್ರೇಮ್ ನೀವು ಸೆಟ್ ಮಾಡ್ಕೋಬೋದು. ಸೊ ಅದೇ ಥರ ಇಲ್ಲಿ ಮಾರ್ಕೆಟ್ ಡೆಪ್ತಲ್ಲಿ ಬಂದರೆ ಮತ್ತು ಬೈಯರ್ಸ್ ಮತ್ತು ಸೆಲ್ಲರ್ಸನ್ನು ಲೈವಾಗಿ ತೋರಿಸ್ತಾ ಹೋಗುತ್ತೆ. ಈಗ ನೀವು ಸ್ಕ್ರೀನನ್ನು ಏನಾದರೂ ರೊಟೇಟ್ ಮಾಡಿದರೆ ನಿಮಗೆ ಈ ಥರ ಇನ್ಫಾರ್ಮೇಷನ್ ನಿಮಗೆ ಕಾಣಿಸುತ್ತೆ. ಅದು ನಿಮಗೆ ದೊಡ್ಡದಾಗಿ ಕಾಣಿಸುತ್ತೆ. ಇಲ್ಲಿ ನೀವು ಯಾವ ಥರ ಬೇಕು ನಿಮಗೆ ಅದನ್ನ ಚಾರ್ಟ್ನ ನೀವು ಅಡ್ಜಸ್ಟ್ ಮಾಡ್ಕೋಬೋದು. 5 ಮಿನಿಟ್ಸು, 1 ಅವರ್ ಆ ಥರ ಎಲ್ಲ. ಸೊ ಇಲ್ಲಿ ನೀವು ಇದು ಒಂದು ಇದರಲ್ಲಿ ಕ್ಯಾನ್ ಚೆಕ್ ಮಾಡಿದರೆ ನಿಮಗೆ ಯಾವುದು ಲೈನ್ ಬಾರ್ ಬೇಕಾ, ಹಾರಿಜಾಂಟಲ್ ಯಾವ ಥರ ಬೇಕು ಎಲ್ಲವನ್ನು ಕೂಡ ನೀವು ಚೆಕ್ ಮಾಡ್ಕೊತ ಹೋಗ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ಇಂಡಿಕೇಟರು. ಇಲ್ಲಿ ನಿಮ್ಗೆ ಯಾವ ಇಂಡಿಕೇಟರ್ ಬೇಕೋ ಅದನ್ನು ನೀವು ಅಪ್ಲೈ ಮಾಡ್ಕೋಬೋದು ನಿಮ್ಮ ಒಂದು ಸ್ಟ್ರಾಟಜಿಸ್ ತಕ್ಕಂಗೆ. ಇಲ್ಲಿ ನಾನು ಬಾಲಿಂಜರ್ ಬ್ಯಾಂಡ್ ಆ್ಯಡ್ ಮಾಡಿದ್ದೀನಿ, ಮತ್ತು ಆ್ಯಡ್ ಮಾಡಿ ಅದಾದಮೇಲೆ ನೀವು ರೊಟೇಟ್ ಮಾಡಿದರೆ ನಿಮಗೆ ಈ ಥರ ಸ್ಕ್ರೀನ್ ಕಾಣಿಸುತ್ತೆ. ಸೊ ಈಗ ನಾನು ಬಿ ಮೇಲೆ ಬೈ ಅಂತಂದರೆ ಬೈ ಮೇಲೆ ನೀವು ಕ್ಲಿಕ್ ಮಾಡಿದಂದರೆ ನಿಮಗೆ ಬೈ ಆಗುತ್ತೆ. ಎಸ್ ಮೇಲೆ ಸೆಲ್ ಮಾಡಿ ಸೆಲ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಸೆಲ್ ಮಾಡ್ಕೋಬೋದು ಇಂಟ್ರಾಡೇದಲ್ಲಿ. ಈ ಥರ ಝೂಮ್ ಇನ್ ಝೂಮ್ ಔಟ್ ಮಾಡ್ಕೋಬೋದು. ಸೊ ಈಗ ನಾನು ಬಿ ಅಂತೇಳಿ ಸಿಮ್ ಇವತ್ತು ಈಗ ನಾನು ಫಸ್ಟು ನಿಮಗೆ ಲಾಂಗ್ ಟರ್ಮ್ಗೆ ಯಾವ ಥರ ನೀವು ಬೈ ಮಾಡಬೇಕಾದ್ರೆ ಯಾವ ಥರ ಬೈ ಮಾಡಬೇಕಂತ ಹೇಳ್ತೀನಿ. ಲಾಂಗ್ ಟರ್ಮ್ ಹೋಲ್ಡರ್ಸಿಗೆ ಫಸ್ಟ್ ನೀವು ಆರ್ಡರ್ನ ಯಾವಾಗಲೂ ಇಲ್ಲಿ ಕ್ವಾಂಟಿಟಿನ ನೀವು ಸ್ಪೆಸಿಫೈ ಮಾಡಬೇಕು. 100, 1 ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕ್ವಾಂಟಿಟಿನ ನೀವು ಸ್ಪೆಸಿಫೈ ಮಾಡ್ಕೋಬೋದು. ಮತ್ತು ಇಲ್ಲಿ ಆರ್ಡರ್ ಟೈಪು ಇದು ಯಾವಾಗಲೂ ಕೂಡ ಆರ್ಡರ್ ಕಮ್ಯುನಿಟಿ ಇದು ಸಿಂಪಲ್ಲೇ ಇಟ್ಕೊಳ್ಳಿ. ಮಾರ್ಕೆಟ್ ಅಂದರೆ ಇವಾಗ ಏನು ನೀವು ಮಾರ್ಕೆಟ್ ಆರ್ಡ್ರಿಗೆ ಏನು ರನ್ ಆಗ್ತಾಯಿದೆ ಆ ಒಂದು ಆರ್ಡ್ರಿಗೆ ನೀವು ಬೈ ಮಾಡ್ತಾ ಇದ್ರೆ ನೀವು ಮಾರ್ಕೆಟ್ ಆರ್ಡರ್ ಆಗಿರುತ್ತೆ. ಇಲ್ಲ ಅಂತಂದರೆ ಅದು ನಿಮಗೆ ಲಿಮಿಟ್ ಆರ್ಡರ್ ಅಂತಂದರೆ ನೆಕ್ಸ್ಟ್ ನಿಮಗೆ ಯಾವ ಪ್ರೈಸ್ಗೆ ನೀವು ಬೈ ಮಾಡಬೇಕಂತ ಅಂದ್ಕೊಂಡಿದ್ದೀರಾ, ಇಲ್ಲ ಇದು ಕೆಳಗಡೆ ಬರೋಣ ಬೈ ಮಾಡ್ಬೇಕು ಅಂದ್ಕೊಂಡಿದ್ರೆ ನಿಮ್ದು ಯಾವ ಪ್ರೈಸ್ಗೆ ನೀವು ಬೈ ಮಾಡಬೇಕಂತ ಮಾಡಿರ್ತೀರಾ ಆ ಒಂದು ಪ್ರೈಸನ್ನು ನೀವು ಮೆನ್ಷನ್ ಮಾಡಬೇಕಾಗತ್ತೆ. ಇದು ಪ್ರಾಡಕ್ಟ್ ಯಾವಾಗಲೂ ಕೂಡ ನೀವು ಡೆಲಿವರಿನೇ ಇರಬೇಕು. ಕೆಲವೊಂದು ಟೈಮ್ ಏನಾಗುತ್ತೆ ಅಂದರೆ ಮಿಸ್ಟೇಕ್ ಏನಾಗುತ್ತೆ ಅಂದರೆ ಭಾಳಷ್ಟು ಜನ ಅವರು ಲಾಂಗ್ ಟರ್ಮ್ಗೆ ಬೈ ಮಾಡ್ತಾ ಇರ್ತಾರೆ, ಬಟ್ ಇಲ್ಲಿ ಪ್ರಾಡಕ್ಟ್ ಬಂದುಬಿಟ್ಟು ಇಂಟ್ರಾಡೇ ಅಂತ ಸೆಲೆಕ್ಟ್ ಮಾಡ್ಕೊಂಬಿಟ್ಟಿರ್ತಾರೆ. ಸೊ ಎಂಡ್ ಆಫ್ ದ ಡೇ ಅದೇನಾಗುತ್ತೆ, ನೀವೇನಾದರೂ ಪ್ರಾಫಿಟಲ್ಲಿದ್ದರೆ ಅದು ತಾನೇ ಸೆಲ್ ಆಗಿಬಿಡುತ್ತೆ. ನಿಮ್ಮ ಪ್ರಾಫಿಟಲ್ಲಿದ್ದರೆ ಪ್ರಾಫಿಟ್ ಬರ್ತೀರ, ಅದು ನೀವು ಬೈ ಮಾಡಿದ ಪ್ರೈಸ್ಗಿಂತ ಕಡಿಮೆ ಕೆಳಗಡೆ ಹೋಯ್ತು ಅಂದರೆ ಅದು ನೀವು ಲಾಸಲ್ಲಿ ಹೋಗ್ತೀರ. ಸ್ವಲ್ಪ ಇದನ್ನು ನೀವು ನೆನ್ಪಿಟ್ಕೊಳ್ಳಿ. ನೀವು ಇಂಟ್ರಾಡೇ ಮಾಡ್ತಂದರೆ ಇವತ್ತೇ ಬೈ ಮಾಡಿ ಇವತ್ತೇ ಸೆಲ್ ಮಾಡೋಂಗಿತ್ತಪ್ಪ ಅಂದರೆ ಮಾತ್ರ ನೀವು ಇಲ್ಲಿ ಇಂಟ್ರಾಡೇ ಆಪ್ಷನ್ನ ತೊಗೊಳ್ಳಿ, ಇಲ್ಲ ಅಂತಂದರೆ ಇದು ಡೆಲಿವರಿ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಕ್ವಾಂಟಿಟಿನ ನೀವು ಸ್ಪೆಸಿಫೈ ಮಾಡ್ಕೋಬೇಕು. ಈಗ ನಾನು 1 ಕ್ವಾಂಟಿಟಿನ ತೊಗೊತಾ ಇದ್ದೀನಿ ಎಕ್ಸಾಂಪಲ್ಸ್ಗೋಸ್ಕರ. ಸಿಂಪಲ್ ಆರ್ಡರ್ ಯಾವಾಗಲೂ ಆರ್ಡರ್ ಸಿಂಪಲ್ ಇರಲಿ. ಇದು ಇಲ್ಲಿ ಮಾರ್ಕೆಟ್ ಆರ್ಡರು. ಓಕೆ, ನಿಮ್ಮ ಮಾರ್ಕೆಟ್ ಅಂದರೆ ಮಾರ್ಕೆಟ್, ಇಲ್ಲ ಲಿಮಿಟ್ ಅಂದರೆ ನೀವು ಲಿಮಿಟ್ ಪ್ರೈಸನ್ನು ನೀವು ಸೆಟ್ ಮಾಡ್ಕೋಬೋದು. ಇಲ್ಲಿ ನೀವು ಲಿಮಿಟ್ ಪ್ರೈಸಲ್ಲಿ ನೀವು ಯಾವ ಪ್ರೈಸ್ಗೆ ನೀವು ಬೈ ಮಾಡಬೇಕಂತ ಮಾಡಿದ್ರೆ ಆ ಪ್ರೈಸನ್ನು ನೀವು ಮೆನ್ಷನ್ ಮಾಡಬೇಕು. ಓಕೆ, ಇಲ್ಲಿ ಡೆಲಿವರಿನೇ ಇರಲಿ ಆಪ್ಷನ್ನು. ಮತ್ತು ವ್ಯಾಲಿಡಿಟಿ ಡೇ ಬಂದುಬಿಟ್ಟು ಇದು ಯಾವಾಗಲೂ ಕೂಡ ವ್ಯಾಲಿಡಿಟಿ ನೀವು ಡೇನೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಒಂದ್ಸಲ ಕ್ಲಿಕ್ ಮಾಡಿದರೆ ನೀವು ರಿವ್ಯೂ ಮೇಲೆ ಕ್ಲಿಕ್ ಮಾಡಿದರೆ ರಿವ್ಯೂ ಚೆಕ್ ಮಾಡ್ಕೋಬೋದು. ಈ ಬೈ ಅಂತೇಳಿ ನೀವು ಆರ್ಡರ್ ಪ್ಲೇಸ್ ಮಾಡಿಬಿಟ್ರೆ ಅದು ಬೈ ಆಗುತ್ತೆ. ಸೊ ಈ ಥರ ನಿಮಗೆ ಒಂದು PNB ನಾನು ಆರ್ಡರ್ನ ಪ್ಲೇಸ್ ಮಾಡಿದೆ, ಇಲ್ಲಿ ನೀವು ಚೆಕ್ ಮಾಡ್ಕೋಬೋದು. ನೀವು ಎನಿ ಪಾಯಿಂಟ್ ಆಫ್ ಟೈಮ್ ಇಲ್ಲಿ ನೀವೇನು ಬೈಯಿಂಗ್ ಪ್ರೈಸ್ ಏನಿರುತ್ತಲ್ಲ ಅದನ್ನು ನೀವು ಮಾಡಿಫೈ ಮಾಡ್ಕೋಬೋದು, ಇಲ್ಲ ಕ್ಯಾನ್ಸಲ್ ಮಾಡ್ಕೋಬೋದು ಆರ್ಡರ್ನ. ಇವೆಲ್ಲವನ್ನು ನೀವು ನೋಡ್ಕೊಳ್ಳಿ. ಇಲ್ಲಿ ನೀವು ಮಾಡ್ಕೊತೋಗಿ ನೀವು ಬೈ ಅಂತ ಮಾಡಿಫೈ ಮಾಡಬೇಕಾದ್ರೆ ನೀವು ಮಾಡಿಫೈ ಮೇಲೆ ಕ್ಲಿಕ್ ಮಾಡ್ಕೋಬೋದು. ಇಲ್ಲೆಲ್ಲ ಆರ್ಡರ್ಸಲ್ಲಿ ಆಲಲ್ಲಿ ಎಲ್ಲ ಇರುತ್ತೆ, ಮತ್ತು ಓಪನಲ್ಲೂ ಕೂಡ ನಿಮ್ಮ ಆರ್ಡರ್ನ ನೀವು ಚೆಕ್ ಮಾಡ್ಕೋಬೋದು. ಸೊ ಇಲ್ಲಿ ಓಪನಲ್ಲಿ ನಿಮ್ಮದು ಎಲ್ಲ ಓಪನ್ ಆರ್ಡರ್ಸ್ ಇರುತ್ತೆ. ಇವಾಗ ಏನೇನು ಓಪನ್ ಇದೆ ಆರ್ಡರ್ಸ್ ಎಲ್ಲವೂ ಕೂಡ ನಿಮಗೆ ಓಪನಲ್ಲಿರುತ್ತೆ. ಸೊ ಇಲ್ಲೂ ಕೂಡ ನೀವು ಮಾಡಿಫೈನ ಮಾಡ್ಕೋಬೋದು, ಕ್ಯಾನ್ಸಲ್ ಮಾಡ್ಕೋಬೋದು. ಓಕೆ, ಈಗ ಮಾಡಿಫೈ ಮಾಡ್ತಾಯಿದ್ದೀನಿ ನಾನು. ನಿಮಗೆ ಈಗ ನಾನು ಬೇರೆ ಯಾವುದಾದ್ರು ಪ್ರೈಸಿಗೆ ನಾವು 94.60 ನಾವು ಪ್ಲೇಸ್ ಮಾಡಿದ್ವಿ ಆರ್ಡರ್ನ. ಇಲ್ಲ ನಿಮಗೆ ಯಾವುದಾದ್ರು ಬೇಕು ನೀವು ಸ್ಪೆಸಿಫೈ ಮಾಡ್ಕೋಬೋದು. ನೀವು ಯಾವ ಥರ ಆರ್ಡರ್ ಬೇಕು, ಯಾವ ಒಂದು ಪ್ರೈಸಿಗೆ ನೀವು ಬೈ ಮಾಡ್ಬೇಕಂತ ಮಾಡ್ಕೊಂಡಿದ್ದೀರಾ ಎಲ್ಲವನ್ನು ಕೂಡ ನೀವು ಇಲ್ಲಿ ಸೆಟ್ ಮಾಡ್ಬೋದು, ಚೇಂಜ್ ಮಾಡ್ಬೋದು. ಎನಿ ಪಾಯಿಂಟ್ ಆಫ್ ಟೈಮ್ ನೀವು ಚೇಂಜ್ ಮಾಡ್ಕೋಬೋದು. ಇಲ್ಲ ನಿಮಗೆ ಲಿಮಿಟ್ ಆರ್ಡರ್ ಸ್ಪೆಸಿಫೈ ಮಾಡಿದ್ರೆ, ಇಲ್ಲ ಮಾರ್ಕೆಟ್ ಆರ್ಡರ್ ಮಾಡಿದ್ರೆ ಮಾರ್ಕೆಟ್ ಆರ್ಡರ್ ಮಾಡ್ಬೋದು. ಎಲ್ಲದಕ್ಕೆ ರಿವ್ಯೂ ಮತ್ತು ಬೈ ಆರ್ಡರ್ ಪ್ಲೇಸ್ ಆಯಿತು 65ಗೆ. ನಾ ಬೈ ಮಾಡ್ಬೇಕಂತ ಮಾಡಿದ್ದೀನಿ, ಯಾವಾಗ 65ಗೆ ಬರುತ್ತೆ ಅವಾಗ ಅದು ಬೈ ಆಗುತ್ತೆ. ಸೊ ಇಲ್ಲೂ ಕೂಡ ಎರಡು ಪ್ಲೇಸಲ್ಲೂ ಕೂಡ ನೀವು ಮಾಡಿಫೈನ್ ಮಾಡ್ಕೋಬೋದು. ಸೊ ಕ್ಯಾನ್ಸಲ್ ಅಂದರೆ ಎಸ್ ಅಂತ ಬಿಟ್ಟರೆ ಕ್ಯಾನ್ಸಲ್ ಆಗುತ್ತೆ, ಆರ್ಡರ್ ಕ್ಯಾನ್ಸಲ್ ಆಗೋಯ್ತು ಈಗ.
ಸೊ ನೆಕ್ಸ್ಟು ಈಗ ನಾನು ನಿಮಗೆ ಮಾರ್ಕೆಟ್ ಆರ್ಡ್ರಿಗೆ ಯಾವ ಥರ ಪ್ಲೇಸ್ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ನೋಡ್ಕೊಳ್ಳಿ ನೀವು ಮಾರ್ಕೆಟ್ ಆರ್ಡ್ರನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಮತ್ತು ಆರ್ಡರ್ ಟೈಪು ಲಿಮಿಟನ್ನು ಇಟ್ಕೋಬೋದು. ಇಲ್ಲಿ ನೀವು ಮಾರ್ಕೆಟ್ ಆರ್ಡ್ರಿಗೆ ಮಾಡ್ತಾ ಇರೋದ್ರಿಂದ ನೀವು ಮಾರ್ಕೆಟ್ ಆರ್ಡ್ರನ್ನ ಇಟ್ಕೋಬೇಕಾಗುತ್ತೆ. ನೆಕ್ಸ್ಟ್ ಮಾರ್ಕೆಟ್ ಆರ್ಡ್ರಲ್ಲಿ ಯಾವ ಥರ ಪ್ಲೇಸ್ ಮಾಡಬೇಕಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ನೀವು ಯಾವ ಪ್ರೈಸ್ಗೆ ನೀವು ಸೆಲೆಕ್ಟ್ ಮಾಡ್ಕೊಂಡಿರ್ತೀರ ಆ ಪ್ರೈಸಿಗೆ ಅದು ಇಮಿಡಿಯೇಟಾಗಿ ಬೈ ಆಗಿಬಿಡುತ್ತೆ. ವೀಕ್ಷಕರೇ, ಈಗ ನಾನು ನೆಕ್ಸ್ಟ್ ನಿಮಗೆ ಈಗ ಒಂದು ಆರ್ಡರ್ ನಾವು ಆರ್ಡರ್ ಕಂಪ್ಲೀಟ್ ಸಿಂಪಲ್ ಆರ್ಡರ್ ನೋಡಿದ್ವಿ. ಈಗ ನೆಕ್ಸ್ಟ್ ನಾವು ಕವರ್ ಆರ್ಡರ್ನ ಯಾವ ಥರ ಪ್ಲೇಸ್ ಮಾಡಬೇಕು ಅನ್ನೋದನ್ನು ಹೇಳಿಕೊಡ್ತಾ ಇದ್ದೀನಿ. ಇಲ್ಲಿ ಆರ್ಡರ್ ಟೈಪು ಸಿಂಪಲ್ ಕವರ್ ಸೆಲೆಕ್ಟ್ ಮಾಡ್ಕೋಬೇಕು. ನಿಮಗೆ ಮಾರ್ಕೆಟ್ ಆರ್ಡರ್ ಬೇಕಾ ಲಿಮಿಟ್ ಆರ್ಡರ್ ಯಾವುದಾದ್ರು ನೀವು ಸೆಲೆಕ್ಟ್ ಮಾಡ್ಕೋಬೋದು ಇಲ್ಲಿ. ಬಟ್ ಕವರ್ ಆರ್ಡರಲ್ಲಿ ನೀವು ಸ್ಟಾಪ್ ಲಾಸ್ನ ನೀವು ಎಂಟರ್ ಮಾಡಲೇಬೇಕಾಗುತ್ತೆ ಸ್ಪೆಸಿಫಿಕ್ಕಾಗಿ. ಇಲ್ಲಿ ನೀವು ನೋಡ್ತಿದ್ರೆ ಇಲ್ಲಿ ಸ್ಟಾಪ್ ಲಾಸು, ಇಲ್ಲಿ ಮಾರ್ಕೆಟ್ ಆರ್ಡರ್ ಬೇಕು, ಮಾರ್ಕೆಟ್ ಆರ್ಡರ್ ಇಲ್ಲ ಲಿಮಿಟ್ ಆರ್ಡ್ರಿಗೆ ಬೈ ಮಾಡ್ತಾರೆ ಲಿಮಿಟ್ ಆರ್ಡರು. ಸ್ಟಾಪ್ ಲಾಸ್ನ ನೀವು ಪರ್ಟಿಕ್ಯುಲರ್ ಮೆನ್ಷನ್ ಮಾಡಲೇಬೇಕು. ಅಂದರೆ ನೀವು ಎಷ್ಟು ಲಾಸಸ್ನ ಬಿಯರ್ ಮಾಡೋದಕ್ಕೆ ರೆಡಿ ಇದ್ದೀರಾ ಅಂತ ಅರ್ಥ. ಓಕೆ, ನಿಮ್ಮ ಸ್ಟಾಪ್ ಲಾಸ್ ಏನಿದೆಯಲ್ಲ ಅದು ನಿಮ್ಮದು ಬೈಯಿಂಗ್ ಪ್ರೈಸ್ಗಿಂತ ಕಡಿಮೆನೇ ಇರಬೇಕು. ಯಾವಾಗ ಅದು ಏನಾದರೂ ಕಡಿಮೆ ಬರೋಕ್ಕೆ ಸ್ಟಾರ್ಟ್ ಆಯ್ತಪ್ಪ ಅಂದರೆ ಸೆಲ್ ಆಗಿಬಿಡುತ್ತೆ, ನೀವು ಸ್ವಲ್ಪ ಲಾಸಸ್ಸಲ್ಲಿ ಹೊರಗಡೆ ಬರ್ತೀರ. ಸೊ ಇಲ್ಲಿ ಮತ್ತೆ ಒಂದು ಸಲ ಆರ್ಡರ್ ಪ್ಲೇಸ್ ಮಾಡಿದ್ಮೇಲೆ ನೀವು ಚೆಕ್ ಮಾಡ್ಕೋಬೋದು ರಿವ್ಯೂನ. ಬೈ, ಓಕೆ, ಆರ್ಡರ್ ಬೈ ಆಗಿದೆ. ಇಲ್ಲಿ ಎರಡು ಆರ್ಡರ್ಗಳು ಪ್ಲೇಸ್ ಆಗುತ್ತೆ ನಿಮಗೆ ಒಟ್ಟು ಟೋಟಲಾಗಿ. ಒಂದು ಮಾರ್ಕೆಟ್ ಆರ್ಡ್ರಿಗೆ ಆಲ್ರೆಡಿ ಬೈ ಆಗಿಬಿಟ್ಟಿದೆ, 94.70ಗಿದ್ದು ಬೈ ಆಗಿದೆ. ಇನ್ನೊಂದು ಆರ್ಡರ್ ಬಂದುಬಿಟ್ಟು ಇದು ಸೆಲ್ ಆರ್ಡರ್ ಟ್ರಿಗರಿಂಗ್ ಪ್ರೈಸ್. ನಿಮ್ಗೆ ಯಾವಾಗ ಅದು ಕಡಿಮೆ ಬರುತ್ತೆ ನೀವು ನೀವೇನು ಸ್ಪೆಸಿಫೈ ಮಾಡಿರ್ತೀರ ಸೆಲ್ ಅದು ಸ್ಟಾಪ್ ಲಾಸ್ ಅದಾಗೇನಾದರೂ ಬಂತಂದರೆ ಕವರ್ ಆರ್ಡ್ರಲ್ಲಿ ನೀವು ಸ್ಟಾಪ್ ಲಾಸ್ನ ನೀವು ಪರ್ಟಿಕ್ಯುಲರಾಗಿ ಬೈ ಮಾಡಲೇಬೇಕು. ಬಟ್ ನೀವು ಸೆಲ್ ಏನು ಅಂದರೆ ನಿಮ್ಮದು ಟಾರ್ಗೆಟ್ ಏನಿರುತ್ತಲ್ಲ, ನಿಮ್ದು ಏನು ಟಾರ್ಗೆಟ್. ಇವಾಗ ನಾನು 100 ರೂಪಾಯಿಗೆ ನಾನು ಬೈ ಮಾಡಿದರೆ 108 ರೂಪಾಯಿ, ಈಗ ಸಪೋಸ್ 98 ರೂಪಾಯಿಗೆ ಬರೋಣ ನಾನು ಸೆಲ್ ಮಾಡ್ಕೋಬೇಕಂತಂದರೆ 98 ನಂದು ಸ್ಟಾಪ್ ಲಾಸು. 101 ರೂಪಾಯಿಗೆ ಬರೋಣ ನಾನು ಸೆಲ್ ಮಾಡ್ಕೋಬೇಕಂದ್ರೆ 101 ರೂಪಾಯಿ ನಂದು ಪ್ರಾಫಿಟ್ ಆಗಿರುತ್ತೆ. ಯಾವಾಗ ಅದು 101 ರೂಪಾಯಿಗೆ ಬರುತ್ತೆ ಅವಾಗ ನೀವೇ ಇಮಿಡಿಯೇಟಾಗಿ ಎಕ್ಸಿಟ್ ಆಗಬೇಕಾಗುತ್ತೆ. ಇದರಲ್ಲಿ ಯಾವುದೇ ಥರ ತಾನೇ ಇಮಿಡಿಯೇಟಾಗಿ ಆಗಲ್ಲ. ಬಟ್ ಸ್ಟಾಪ್ ಲಾಸಲ್ಲಿ ಮತ್ತು ಹಿಟ್ ಆದರೆ ಮಾತ್ರ ಇದು ತಾನಷ್ಟಾನೇ ಎಕ್ಸಿಕ್ಯೂಟ್ ಆಗುತ್ತೆ. ಬಟ್ ನೀವು ಸೆಲ್ ಮಾಡಬೇಕಾದ್ರೆ ನೀವೇ ಎಕ್ಸ್ಪ್ಲಿಟ್ ಆಗಿ ಸೆಲ್ ಮಾಡಲೇಬೇಕು ಇದರಲ್ಲಿ. ಸೊ ಇಲ್ಲಿ ನಾವು ನೋಡ್ಬೋದು ಇಲ್ಲಿ ಆರ್ಡರ್ನ ಪ್ಲೇಸ್ ಆಗಿದೆ ಆಲ್ರೆಡಿ. ಮತ್ತು ಓಪನ್ ಆರ್ಡ್ರಲ್ಲಿ ಓನ್ಲಿ ಸೆಲ್ ಆರ್ಡರ್ ಮಾತ್ರ ಇದೆ. ಓಕೆ, ಈಗ ಓಪನ್ ಆರ್ಡ್ರಲ್ಲಿ ಯಾವ್ಯಾವ ಆರ್ಡ್ರ್ಗಳು ಓಪನ್ ಇರುತ್ತೆ ಅದು ಮಾತ್ರ ಇರುತ್ತೆ. ಎನಿ ಪಾಯಿಂಟ್ ಆಫ್ ಟೈಮ್ ನೀವು ಎಲ್ಲವನ್ನು ಯಾವುದಾದ್ರೂ ಆರ್ಡರ್ನ ನೀವು ಇಲ್ಲಾದರೂ ಮಾಡಿಫೈ ಮಾಡ್ಬೋದು ನಿಮ್ಮ ಸೆಲ್ ಆರ್ಡರ್ನ. ಇಲ್ಲ ಎಲ್ಲ ಇಲ್ಲಿ ಆಲ್ ಆರ್ಡರ್ಸಲ್ಲಿ ಬೇಕಾದರೂ ಬಂದು ನೀವು ನಿಮ್ಮ ಆರ್ಡರ್ನ ನೀವು ಮಾಡಿಫೈ ಮಾಡ್ಕೋಬೋದು. ಎಲ್ಲ ಕ್ಲೋಸ್ಡ್ ಆರ್ಡರ್ಸ್ಗಳೆಲ್ಲವೂ ನಿಮಗೆ ಕ್ಲೋಸ್ಡಲ್ಲಿ ಇರುತ್ತೆ. ಸೊ ಇಲ್ಲಿ ಓಪನಲ್ಲಿ ನೀವು ಮಾಡಿಫೈ ಎನಿ ಪಾಯಿಂಟ್ ಆಫ್ ಟೈಮ್ ಮಾಡಿಫೈ ಮಾಡ್ಕೋಬೋದು ಆರ್ಡರ್ನ. ಓಕೆ, ನಾನು 93ಗೆ ನಾನು ಸ್ಪೆಸಿಫೈ ಮಾಡಿದ್ದೀನಿ. ಇದು ನಾನು ಬೇಕಿದ್ರೆ ನಾನು ಕಡಿಮೆ ಮಾಡ್ಕೋಬೋದು, ಇನ್ನೂ ಸ್ವಲ್ಪ ನೀವು ಹೆಚ್ಚು ಮಾಡ್ಕೋಬೋದು. ನೀವು ಯಾವ ಥರ ಬೇಕೋ ಆ ಥರ ನೀವು ಮಾಡಿಫೈ ಮಾಡ್ಕೊತ ಹೋಗ್ಬೋದು. ಸೊ ಇಲ್ಲಿ ಎಕ್ಸಿಟ್ ಸಿ ಅಂತ ಇದೆಯಲ್ಲ, ಅಲ್ಲಿಂದ ನೀವು ಎಕ್ಸಿಟ್ ಆಗ್ಬೋದು. ಈಗ ಮಾಡಿಫೈ ಮಾಡ್ತಾ ಇದ್ದೀನಿ ಸ್ಟಾಪ್ ಲಾಸ್ ಮಾರ್ಕೆಟ್ ಆರ್ಡರ್ ಆರ್ಡರ್ ಟೈಪು. ಸೊ 94 ಇದೆ, ಈಗ ನಾನು 94 ರುಪೀಸ್ ಮಾಡ್ತಾ ಇದ್ದೀನಿ. ಸೊ ಯಾವಾಗಲೂ ಕೂಡ ಪ್ರಾಡಕ್ಟ್ ಇಂಟ್ರಾಡೇನೇ ಇರುತ್ತೆ. ಮತ್ತು ಸೆಲ್ ಅಂತ ಮಾಡಿಬಿಟ್ರೆ ಇಲ್ಲಿ ನಿಮಗೆ ಆರ್ಡರ್ ಟ್ರೈಪಿಲಿ 94.20 ತೋರಿಸ್ತಾ ಇದೆ. ಸೊ ಎಕ್ಸಿಟ್ ಮಾಡಬೇಕಂದ್ರೆ ಎಕ್ಸ್ ಅಂತ ಕವರ್ ಆರ್ಡರ್ನ ಎಕ್ಸಿಟ್ ಆದರೆ ಎಕ್ಸಿಟ್ ಆಗಬೇಕು. ಮತ್ತು ಇಲ್ಲಿ ಬಂದು ಪೋರ್ಟ್ಫೋಲಿಯೋದಲ್ಲಿ ನೀವು ಚೆಕ್ ಮಾಡ್ಕೋಬೋದು ಎಲ್ಲ ಪೊಸಿಷನ್ಗಳನ್ನು. ಓಪನ್ ಇರತಕ್ಕಂಥ ಎಲ್ಲ ಪೊಸಿಷನ್ ಪೋರ್ಟ್ಫೋಲಿಯೋಗೆ ಹೋಗ್ಬೇಕು ನೀವು ಫಸ್ಟ್. ಇಲ್ಲಿ ಬಂದರೆ ನಿಮಗೆ ನೀವು ತೋರಿಸುತ್ತೆ ಇವಾಗ ಏನು ಬೈ ಪ್ರಾಫಿಟ್ ಮತ್ತು ಲಾಸಸ್ ಎಲ್ಲವೂ ಕೂಡ ಇವತ್ತಿನ ದಿನ ಇಂಟ್ರಾಡೇದಲ್ಲಿ ಏನೇನು ನೀವು ಮಾಡ್ತಾ ಇದ್ದಾರೆ ಎಲ್ಲವನ್ನು ನೀವು ಈ ಒಂದು ಪೋರ್ಟ್ಫೋಲಿಯೋದಲ್ಲಿ ನೀವು ಚೆಕ್ ಮಾಡ್ಕೋಬೋದು. ಸೊ ಇಲ್ಲಿ ಈ ಥರ ರೇಟ್ ತೋರಿಸ್ತಾ ಹೋಗುತ್ತೆ. ಸೊ ವೀಕ್ಷಕರೇ, ಎನಿ ಪಾಯಿಂಟ್ ಆಫ್ ಟೈಮ್ ನೀವು ಈ ಒಂದು ಆರ್ಡರಿಂದ ನೀವೇನಾದರೂ ಎಕ್ಸಿಟ್ ಆಗಬೇಕು ಅಂದ್ಕೊಂಡಿತ್ತಂದರೆ ಸೊ ನೀವೇ ಮತ್ತೆ ಇಲ್ಲಿ ಆರ್ಡರ್ಸಲ್ಲಿ ಬರಬೇಕು. ನೀವು ಯಾವಾಗಾದ್ರೂ ನೀವು ಆರ್ಡರಿಂದ ನೀವು ಒಂದು ಆರ್ಡರ್ ಏನು ನೀವೇನು ಕವರ್ ಆರ್ಡರ್ನ ಪ್ಲೇಸ್ ಮಾಡಿದ್ದೀರಾ ಇದರಿಂದ ನೀವು ಎಕ್ಸಿಟ್ ಆಗಬೇಕು ಅಂದ್ಕೊಂಡಿದ್ರೆ ನೀವು ಮತ್ತೆ ಇಲ್ಲಿ ಆರ್ಡರ್ಸಲ್ಲಿ ಬರಬೇಕು, ಆರ್ಡರ್ ಹಿಸ್ಟ್ರಿಯಲ್ಲಿ ಬರಬೇಕು. ಇಲ್ಲ ಓಪನ್ ಆರ್ಡರ್ಸಲ್ಲಿ ಸೆಲ್ ಇರುತ್ತಲ್ಲ ಅಲ್ಲಿ ಬಂದುಬಿಟ್ಟು ಎಕ್ಸಿಟ್ ಸಿ ಓ ಅಂತೇಳಿ ಓದ್ತಿದ್ರೆ ನಿಮಗೆ ಆರ್ಡರು ಕ್ಲೋಸ್ ಆಗಿಬಿಡುತ್ತೆ, ಕಂಪ್ಲೀಟ್ ಆಗಿಬಿಡುತ್ತೆ. ಈ ಥರಾಗಿ ನೀವು ಕವರ್ ಆರ್ಡರಿಂದ ಸೆಲ್ ಮಾಡ್ಕೋಬೋದು. ನೀವಾಗಿ ನೀವು ಸೆಲ್ ಮಾಡಬೇಕಾಗತ್ತೆ ಕವರ್ ಆರ್ಡರಲ್ಲಿ. ಈ ಥರ ನೀವು ಬಂದು ಎಕ್ಸಿಟ್ ಸಿ ಓ ಅಂತೇಳಿ ಓದ್ತಿದ್ರೆ ನಿಮಗೆ ಆರ್ಡರ್ ಕಂಪ್ಲೀಟ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು ಓಪನ್ ಆರ್ಡರಲ್ಲಿ ಯಾವುದೇ ರೀತಿ ಆರ್ಡರ್ ಇಲ್ಲ, ಎಲ್ಲ ಕ್ಲೋಸ್ ಆರ್ಡರಲ್ಲಿ ಬಂದುಬಿಟ್ಟಿವೆ.
ಓಕೆ, ಇಲ್ಲಿ ನೆಕ್ಸ್ಟ್ ಬಂದು ಪೊಸಿಷನಲ್ಲಿ ನೀವು ಇದು ಮೈನಸ್ ಇದರಲ್ಲಿ 10.10 ಪೈಸೆ ನೀವು ಲಾಸಸ್ನ ಅನುಭವಿಸಿದ್ದೀರ. ಪೊಸಿಷನಲ್ಲಿ ಇಂಟ್ರಾಡೇದಲ್ಲಿ ಏನೇನು ಮಾಡಿರ್ತಾರೆ ಎಲ್ಲವೂ ಕೂಡ ಪೊಸಿಷನಲ್ಲಿರುತ್ತೆ. ಸೊ ಆರ್ಡರ್ ಕ್ಲೋಸ್ ಆಗಿಬಿಟ್ಟಿದೆ. ಸೊ ಈ ಥರ ನೀವು ಕವರ್ ಆರ್ಡರಿಂದ ಎಕ್ಸಿಟ್ ಆಗಬೇಕಾಗುತ್ತೆ, ನೀವಾಗಿ ನೀವು ಎಕ್ಸಿಟ್ ಆಗಬೇಕಾಗುತ್ತೆ. ಸೊ ಈಗ ನೆಕ್ಸ್ಟ್ ನಾನು ಕವರ್ ಆರ್ಡರಲ್ಲಿ ಲಿಮಿಟ್ ಆರ್ಡರ್ಗೆ ಯಾವ ಥರ ನೀವು ಆರ್ಡರ್ನ ಪ್ಲೇಸ್ ಮಾಡಬೇಕು ಅನ್ನೋದನ್ನು ಹೇಳ್ತಾರೋದನ್ನೇ. ಇಲ್ಲಿ ಫಸ್ಟು ಕ್ವಾಂಟಿಟಿ ಎಷ್ಟಂತ ಸ್ಪೆಸಿಫೈ ಮಾಡಬೇಕು, ಮತ್ತು ಆರ್ಡರ್ ಕಾಂಪ್ಲೆಕ್ಸಿಟಿ ಯಾವಾಗಲೂ ಕವರ್ ಇರಬೇಕು, ಮತ್ತು ಇಲ್ಲಿ ಲಿಮಿಟ್ ಆರ್ಡರ್ನ ಸೆಲೆಕ್ಟ್ ಮಾಡ್ಕೋಬೇಕು, ಮತ್ತು ಇದು ಬೈಯಿಂಗ್ ಪ್ರೈಸ್ ನೀವು ಯಾವ ಪ್ರೈಸ್ಗೆ ಬೈ ಮಾಡಬೇಕಂತ ಮಾಡಿದ್ದೀರ ಅನ್ನೋದನ್ನು ಇಲ್ಲಿ ಸ್ಪೆಸಿಫೈ ಮಾಡಬೇಕಾಗುತ್ತೆ ಲಿಮಿಟ್ ಆರ್ಡ್ರಲ್ಲಿ. ಸೊ ನಾನು ಸಪೋಸ್ 125.20 ನಾನು ಬೈ ಮಾಡ್ಬೇಕು ಅಂದ್ಕೊಂಡಿದ್ದೀರಿ, ಇಲ್ಲಿ ಬೈ 20 ಸ್ಪೆಸಿಫೈ ಮಾಡಬೇಕು. ಮತ್ತು ಇದು ನೀವು ಸ್ಟಾಪ್ ಲಾಸ್ ಎಷ್ಟು ಲಾಸಸ್ನ ಅನುಭವಿಸೋಕೆ ರೆಡಿ ಇದ್ದೀರಾ ಅಂತಂದರೆ ಅದು ಯಾವಾಗ ಈ ಒಂದು ಪ್ರೈಸ್ಗೆ ಕೆಳಗಡೆ ಡೌನ್ ಹಾಕೋಂತ ಬರುತ್ತೋ ಆವಾಗ ಅದು ಸೆಲ್ ಆಗುತ್ತೆ ಆರ್ಡರ್. ಇಂಟ್ರಾಡೇನೇ ಇರುತ್ತೆ ಇದು ಬೈ ಡಿಫಾಲ್ಟಾಗಿ ಯಾವಾಗಲೂ, ಮತ್ತು ವ್ಯಾಲಿಡಿಟಿ ಡೇನೇ ಇರಲಿ. ಈ ಥರ ಆರ್ಡರ್ನ ರಿವ್ಯೂ ಮಾಡಿ ಮತ್ತು ಪ್ಲೇಸ್ ಬೈ ಅಂತ ಕ್ಲಿಕ್ ಮಾಡಿದರೆ ಆರ್ಡರ್ ಬೈ ಆರ್ಡರ್ ಪ್ಲೇಸ್ ಆಯಿತು. ಇಲ್ಲಿ ನೀವು ನೋಡ್ಬೋದು ಮನಪುರಮ್ನ ನಾನು ಬೈ ಆರ್ಡರ್ ಒಂದು ಮತ್ತು ಇನ್ನೊಂದು ಸೆಲ್ ಆರ್ಡರ್ಗೊಂದು ಎರಡು ಆರ್ಡರ್ ಪ್ಲೇಸ್ ಆಗಿದೆ ಇಲ್ಲಿ. ಸೊ ಬೈ ಆರ್ಡರ್ ಪ್ರೈಸ್ ನಾನು ಇಲ್ಲಿ ಸ್ಪೆಸಿಫೈ ಮಾಡ್ತಾಯಿದ್ದೀನಿ 125.20 ಯಾವಾಗ ಬರುತ್ತೋ ಅವಾಗ ಅದು ಬೈ ಆಗುತ್ತೆ. ಸೊ ನೀವು ಓಪನ್ ಆರ್ಡರಲ್ಲಿ ಹೋದರೆ ಈಗ ನಿಮಗೆ ಎರಡು ಆರ್ಡರ್ ಕಾಣಿಸುತ್ತೆ, ನಿಮಗೆ ಇಲ್ಲಿ ಲಿಮಿಟ್ ಆರ್ಡರಲ್ಲಿ ಎರಡು ಏನೇನು ಆರ್ಡರ್ಸ್ಗಳು ಓಪನ್ ಆಗಿದೆ ಎಲ್ಲವೂ ಕೂಡ ನಿಮಗೆ ಇಲ್ಲಿ ಕಾಣಿಸುತ್ತೆ. ನೀವು ಇಲ್ಲಾದರೂ ಕೂಡ ಓಕೆ, ಈಗ ಆರ್ಡರ್ ಎಕ್ಸಿಕ್ಯೂಟ್ ಆಗಿದೆ, ಅದು ಬಂದ್ಬಿಟ್ಟು ಪ್ರೈಸ್ ಇಟ್ ಆಯಿತು. ನೀವು ಪೋರ್ಟ್ಫೋಲಿಯೋದಲ್ಲಿ ಹೋಗಿ ನೀವು ಚೆಕ್ ಮಾಡ್ಕೋಬೋದು ಈಗ ಮಣಪ್ಪುರಮ್ನ. ಸೊ ಆರ್ಡರ್ ಎಕ್ಸಿಕ್ಯೂಟ್ ಆಗಿದೆ, ಏನೇನು ಆರ್ಡರ್ ಎಕ್ಸಿಕ್ಯೂಟ್ ಆಗಿರುತ್ತಲ್ಲ ಅದೆಲ್ಲ ನಿಮಗೆ ಪೊಸಿಷನಲ್ಲಿ ಬಂದುಬಿಡುತ್ತೆ. ಇವತ್ತಿನ ದಿನ ನೀವು ಬೈ ಮಾಡಿದರೆ ಈ ಒಂದು ಇದನ್ನು ಮಣಪ್ಪುರಮ್ನ, ಇಲ್ಲಿ ಕ್ವಾಂಟಿಟಿ ಎಲ್ಲವೂ ಕೂಡ ನಿಮ್ಗೆ ತೋರಿಸ್ತಾ ಹೋಗುತ್ತೆ, ಪ್ರೈಸ್ ಏನಾಗ್ತದೆ ಏನು ಅಂತ ಲಾಸ್ಟ್ ಡೇಟ್ ಪ್ರೈಸು. ಸೊ ಮಣಪುರಂ ಒಂದು ಮೇಲಿಂದ ಆರ್ಡರ್ ಬೈ ಆರ್ಡರ್ ಕಂಪ್ಲೀಟ್ ಆಗಿದೆ, ಮತ್ತು ಸೆಲ್ ಆರ್ಡರ್ ಇನ್ನೂ ಇದೆ. ಅದು ಸೆಲ್ ಆರ್ಡರ್ ನೀವು ಮಾಡಿಫೈ ಮಾಡ್ಕೋಬೋದು ಎನಿ ಪಾಯಿಂಟ್ ಆಫ್ ಟೈಮ್, ನೀವು ಅದನ್ನು ಸ್ಟಾಪ್ ಲಾಸ್ನ ಮಾಡಿಫೈ ಮಾಡ್ಕೋಬೋದು. ಇಲ್ಲ ಎಕ್ಸಿಟ್ ಸಿಯು ಅಂತ ಹೇಳಿದ್ರೆ ನಿಮಗೆ ಕವರ್ ಆರ್ಡರಿಂದ ನೀವು ಎಕ್ಸಿಟ್ ಆಗ್ಬೋದು. ಇಲ್ಲೂ ಕೂಡ ಓಪನಲ್ಲೂ ಕೂಡ ನೀವು ಮಾಡಿಫೈ ಮಾಡ್ಕೋಬೋದು, ಎಲ್ಲ ಪ್ಲೇಸಸ್ಸು ಕೂಡ ಮಾಡಿಫೈ ಮತ್ತು ಎಕ್ಸಿಟ್ ಆಪ್ಷನ್ ಇದೆ. ಸೊ ಇಲ್ಲಿ ನೀವು ಈ ಥರ ಮಾಡಿಫೈ ಮಾಡ್ಕೋಬೋದು ಸ್ಟಾಪ್ ಲಾಸ್ನ, ನಿಮ್ಗೆ ಯಾವ ಸ್ಟಾಪ್ ಲಾಸ್ ಬೇಕೋ ಆ ಥರ ಸ್ಟಾಪ್ ಲಾಸ್ನ ನೀವು ಮೆನ್ಷನ್ ಮಾಡ್ಕೋಬೋದು. ಓಕೆ, ಸೊ ವೀಕ್ಷಕರೇ, ನಾನು ಹೇಳಿರ್ತಕ್ಕಂಥ ಸಿಂಪಲ್ ಆರ್ಡರ್ ಮತ್ತು ಕವರ್ ಆರ್ಡರ್ನ ನೀವು ಇನ್ನೊಂದು ಸಾರಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸ್ಟಾರ್ಟಿಂಗಲ್ಲಿ ನೀವು ಒಂದೊಂದೇ ಆರ್ಡರ್ನ ಪ್ಲೇಸ್ ಮಾಡಿ, ಏನೂ ಆಗಲ್ಲ ನಿಮಗೆ. ಕೆಲವೊಂದು ಟೈಮ್ ಕೆಲವೊಂದು ಮಿಸ್ ಆಗ್ತಕ್ಕಂಥ, ನಿಮಗೆ ಫಸ್ಟ್ ನೀವು ಕಲಿತಾ ಇದ್ದಾರೆ ಯಾವ ಥರ ಆರ್ಡರ್ನ ಪ್ಲೇಸ್ ಮಾಡಬೇಕಂತೇಳಿ. ಸೊ ಒಂದೊಂದು ಆರ್ಡರ್ನೇ ಪ್ಲೇಸ್ ಮಾಡ್ಕೊಂಡು ನೋಡಿ, ನಿಮಗೆ ಕಾನ್ಫಿಡೆನ್ಸ್ ಹೆಚ್ಚಾಗುತ್ತೆ. ಆಮೇಲೆ ನೀವು ಬಲ್ಕ್ ಆರ್ಡರ್ಗಳನ್ನು ನೀವು ಪ್ಲೇಸ್ ಮಾಡ್ಕೋಬೋದು. ಏನೇ ಡೌಟ್ಸ್ ಇತ್ತಪ್ಪ ಅಂದರೆ ಇನ್ನೊಂದು ಸಾರಿ ಈ ವಿಡಿಯೋಗಳನ್ನು ನೋಡಿ ನಿಮಗೆ ಆರ್ಡರ್ನ ಯಾವ ಥರ ನಾನು ಪ್ಲೇಸ್ ಮಾಡಿದ್ದೀನಿ ಅಂತೇಳಿ ನಿಮಗೆ ಒಂದು ಸಾರಿ ಕನ್ಫರ್ಮ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಧನ್ಯವಾದಗಳು.